ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ದೇಹದ ಆರೋಗ್ಯ ಉತ್ತಮವಾಗಿರುತ್ತದೆ, ಮನಸ್ಸಿಗೆ ನೆಮ್ಮದಿ ಇರುತ್ತದೆ, ಕಾರ್ಯರಂಗದಲ್ಲಿ ಮುನ್ನಡೆ, ಉದ್ಯೋಗ ಸ್ಥಾನದಲ್ಲಿ ಚುರುಕಿನ ವಾತಾವರಣ, ಕೆಲವು ಬಗೆಯ ಉದ್ಯಮಗಳಲ್ಲಿ ಸ್ವಲ್ಪ ಕಡಿಮೆಯಾದ ಪೈಪೋಟಿ, ಹಿತೈಷಿಗಳಿಂದ ಸಕಾಲಿಕ ನೆರವು ಲಭ್ಯ. ವೃಷಭ ರಾಶಿಗೆ ಬರೋಣ. ವೃಷಭ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಗೌರವದ ಸ್ಥಾನ, ಸರ್ಕಾರಿ ಅಧಿಕಾರಿಗಳಿಗೆ ನೌಕರರಿಗೆ ಸ್ಥಾನ ಬದಲಾವಣೆಯ ಸಾಧ್ಯತೆ, ಖಾಸಗಿ ಉದ್ಯಮಗಳಲ್ಲಿ ಉತ್ಪಾದನೆ ಹೆಚ್ಚಳ, ಷೇರು ವ್ಯವಹಾರದಲ್ಲಿ ಕೊಂಚ ಲಾಭ ಇರುತ್ತದೆ, ಧಾರ್ಮಿಕ ಸಾಹಿತ್ಯ ಇತ್ಯಾದಿಗಳಲ್ಲಿ ಆಸಕ್ತಿ. ಮಿಥುನ ರಾಶಿ, ಅಕಾರಣವಾಗಿ ಹಗೆ ಸಾಧಿಸುವ ವಿಕೃತ ಮನಸ್ಕರಿಂದ ಪೀಡನೆ, ಉದ್ಯೋಗ ಸ್ಥಾನದಲ್ಲಿ ಸುಮಾರವಾಗಿ ನೆಮ್ಮದಿಯ ವಾತಾವರಣ, ಸ್ವಂತ ಉದ್ಯಮದಲ್ಲಿ ಪ್ರಗತಿ ತೃಪ್ತಿಕರ, ಆಪ್ತರ ಹುರಿದುಂಬಿಸುವ ಮಾತುಗಳಿಂದ ಧೈರ್ಯ ವರ್ಧನೆ. ಕಟಕ ರಾಶಿ, ಇಷ್ಟದೇವತಾರ್ಚನೆಯಿಂದ ಪರಿಸ್ಥಿತಿ ನಿಭಾಯಿಸಲು ಶಕ್ತಿ, ಉದ್ಯೋಗ ಸ್ಥಾನದಲ್ಲಿ ಪ್ರತಿಭೆ, ಕಾರ್ಯಕ್ಷಮತೆಗೆ ಪ್ರಾಶಸ್ತ್ಯ, ಉದ್ಯಮದ ಉತ್ಪಾದನೆಗಳಲ್ಲಿ ವೈವಿಧ್ಯ ಪಾಲನೆಯಿಂದ ಹೆಚ್ಚಿದ ಆಕರ್ಷಣೆ, ದೀರ್ಘಾವಧಿ ಹೂಡಿಕೆಗಳಲ್ಲಿ ಲಾಭ. ಸಿಂಹ ರಾಶಿ, ಪ್ರಗತಿ ನಿಧಾನವಾದಂತೆ ಕಂಡರೂ ಮುನ್ನಡೆಗೆ ಅಡ್ಡಿಯಿಲ್ಲ, ಉದ್ಯೋಗಸ್ಥರಿಗೆ ವೇತನ ಏರಿಕೆ, ಬಾಯ್ತೆರೆ ಪ್ರಚಾರದಿಂದ ವ್ಯಾಪಾರ ವೃದ್ಧಿ, ಕಟ್ಟಡ ನಿರ್ಮಾಣ ಇತ್ಯಾದಿಗಳಲ್ಲಿ ತ್ವರಿತಗತಿಯಲ್ಲಿ ಕಾರ್ಯನಿರ್ವಹಣೆ, ನಿವೇಶನ ಖರೀದಿಯ ಮಾತುಕತೆ ಮುನ್ನಡೆ. ಕನ್ಯಾರಾಶಿ, ಬಹುಪಾಲು ನೆಮ್ಮದಿಯ ದಿನ, ಉದ್ಯೋಗ ಸ್ಥಾನದಲ್ಲಿ ಹಿತಕರ ವಾತಾವರಣ, ಸ್ವಂತ ಉದ್ಯಮದಲ್ಲಿ ಗಮನಾರ್ಹ ಪ್ರಗತಿ, ಬಂಧುಗಳ ಮನೆಯಲ್ಲಿ ಶುಭ ಕಾರ್ಯಕ್ಕೆ ಸಿದ್ಧತೆ, ಉದ್ಯೋಗಾಸಕ್ತರ ಅರಸಿ ಬರುವ ಅವಕಾಶಗಳು. ತುಲಾರಾಶಿ, ಎಲ್ಲಾ ಸಮಸ್ಯೆಗಳಿಗೆ ಸರಿಯಾದ ಸಮಯದಲ್ಲಿ ಪರಿಹಾರ, ಉದ್ಯೋಗದಲ್ಲಿ ಪ್ರತಿಭೆ ತಕ್ಕ ಗೌರವ ಪ್ರಾಪ್ತಿ, ಅಕಸ್ಮಾತ್ ಧನ ಪ್ರಾಪ್ತಿ, ವಿತ್ತ ಸಂಸ್ಥೆಯಿಂದ ನೆರವಿನಿಂದ ಉದ್ಯಮದ ಕಟ್ಟಡ ವಿಸ್ತರಣೆ ಆರಂಭ. ವೃಶ್ಚಿಕ ರಾಶಿ, ಸಕಲ ಬಗೆಯ ವಿಘ್ನ ಇತ್ಯಾದಿಗಳಿಂದ ಬಿಡುಗಡೆ, ಉದ್ಯೋಗ ಸ್ಥಾನದಲ್ಲಿ ಸ್ವಯಂ ಯೋಗ್ಯತೆಯೊಂದಿಗೆ ಗೌರವ, ವಿಸ್ತೃತ ಕಾರ್ಯವ್ಯಾಪ್ತಿಯ ಉದ್ಯಮದ ಭರದಲ್ಲಿ ಮುನ್ನಡೆ, ಉತ್ಪನ್ನಗಳ ಗುಣಮಟ್ಟಕ್ಕೆ ಸಾಮಾಜಿಕ ಶ್ಲಾಘನೆ. ಧನುರಾಶಿ, ಕುಟುಂಬದ ವಲಯದಲ್ಲಿ ಸ್ವಲ್ಪ ಏರುಪೇರಾದ ವಾತಾವರಣ, ಆತ್ಮೀಯರಿಂದ ಸಕಾಲಿಕ ಸ್ಪಂದನ, ಉದ್ಯೋಗ ಸ್ಥಾನದಲ್ಲಿ ಸದ್ಭಾವನೆಗೆ ಪಾತ್ರರಾಗುತ್ತೀರಿ, ಸಣ್ಣ ಪ್ರಮಾಣದ ಉದ್ಯಮಗಳ ಅಭಿವೃದ್ಧಿಗೆ ಕೃಷಿ ಭೂಮಿಯಲ್ಲಿ ಅಭಿವೃದ್ಧಿ ಸಾಧ್ಯತೆ. ಮಕರ ರಾಶಿ, ನ್ಯಾಯಾಲಯದಲ್ಲಿರುವ ಮೊಕದ್ದಮೆ ತೀರ್ಮಾನ ಮುಂದಕ್ಕೆ, ಉದ್ಯೋಗ ಸ್ಥಾನದಲ್ಲಿ ನೆಮ್ಮದಿ, ಉದ್ಯಮಗಳಿಗೆ ಶುಭ ದಿನ, ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆ ಮೀರಿ ಲಾಭ, ನೂತನ ನಿವೇಶನ ಖರೀದಿಗೆ ಮಾತುಕತೆ ಮುಕ್ತಾಯ. ಕುಂಭರಾಶಿ, ಹಲವು ಮೂಲಗಳಿಂದ ಆದಾಯ ವೃದ್ಧಿ, ಸರ್ಕಾರಿ ನೌಕರರಿಗೆ ವರ್ಗಾವಣೆಯಿಂದ ಅನುಕೂಲ, ಉದ್ಯಮಗಳಲ್ಲಿ ನಿರೀಕ್ಷೆ ಮೀರಿದ ಪ್ರಗತಿ, ಊರಿನ ಉತ್ಸವಕ್ಕಾಗಿ ಬಂಧುಗಳ ಆಗಮನ, ಮುದ್ರಣ ಸಾಮಗ್ರಿ ವಿತರಕರ ವ್ಯಾಪಾರ ವೃದ್ಧಿ. ಕೊನೆಯದಾಗಿ ಮೀನರಾಶಿ, ಗುರುಕೃಪೆಯಿಂದ ಶನಿ ಮಹಾತ್ಮನ ಪೀಡೆ ಶಮನ, ಉದ್ಯೋಗ ಸ್ಥಾನದ ಆತಂಕ ದೂರ, ಸರ್ಕಾರಿ ಕಚೇರಿಗಳಲ್ಲಿ ಅನುಕೂಲಕರ ಸ್ಪಂದನ, ಸೋದರಿಯ ಕುಟುಂಬದಲ್ಲಿ ಶುಭ ಕಾರ್ಯ ನಿಶ್ಚಯ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.